ನಿಮಗೆಲ್ಲ ಗೊತ್ತಿದ್ದಂಗೆ ನಾಳೆನ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಎಕ್ಸಾಮ್ ಐತಿ ಆಲ್ರೆಡಿ ನಾನು ಆ ಚಾನಲ್ದಾಗ ಫೈ ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಟೂ ಮಾರ್ಕ್ಸ್ ಪಿಕ್ಸ್ ಕ್ವಶನ್ ಹಿಂಗೆ ಮಾಡಿ ನೀವು ವಿಡಿಯೋ ಆರಾದ ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಇತ್ತು ಈ ವಿಡಿಯೋ ಏನೈತಿಲ್ಲ ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇಬ್ಬರಿಗೂ ಹೆಲ್ಪ್ ಆಗ್ತದೆ ಇದೊಂದು ವೀಡಿಯೋ ನೀವು ಸ್ಕಿಪ್ ಮಾಡಿದೆ ಇದೊಂದು ಇದೊಂದಷ್ಟು ಒಂದು ಏಳು ನಿಮಿಷದ ವೀಡಿಯೋ ಆಗಿರ್ಬೋದು ಐದು ಅಥವಾ ಆ ಏಳು ನಿಮಿಷದ ವೀಡಿಯೋ ಆಗಿರ್ತದೆ ವೀಡಿಯೋ ಎಷ್ಟು ಆಗಲಿ ಇದೊಂದು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂದ್ರೆ ನಾ ವೀಡಿಯೋದಾಗ ನೀವೇನು ಮಾಡ್ತೀರಿ ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗೈತೆ ಅದೇ ಡೈರೆಕ್ಟ್ ಡೌನ್ ಮಾಡ್ಕೊತೀರಿ ಸೊ ಆ ತಪ್ಪು ಮಾಡಬೇಡ್ರಿ ನಾವು ವೀಡಿಯೋ ಯಾವ ಇಂಪಾರ್ಟೆಂಟ್ ಯಾವ ಥರ ಮ್ಯಾಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕು ಇದನ್ನೆಲ್ಲ ಹೇಳ್ತೀನಿ ಸೊ ಅದಕ್ಕೋಸ್ಕರ ವೀಡಿಯೋ ಸ್ಕಿಪ್ ಮಾಡಿದ್ರೆ ಇದೊಂದು ವೀಡಿಯೋ ನೋಡಿರಿ ನೀವು ಆರಾಮಾಗಿ ಏಟಿ ಔಟ್ ಆಫ್ ಏಯ್ಟಿ ತೊಗೋಬೋದು ಮ್ಯಾಥ್ಸ್ದಾಗ ಮ್ಯಾಥ್ಸ್ ಭಾಳ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ ಸೊ ನೀವು ಟಪ್ ಅದು ತಿಳ್ಕೊಂಡ್ರೆ ಟಪ್ ಅದ ಸೊ ಆರಾಮಾಗಿ ನೀವು ಪಾಸ್ ಆಗೋರಿಗಿಂತೂ ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ ಸೊ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ ಎರಡೂ ಆಯಿತು ಸೊ ಇದ್ರಾಗ ನಿಮ್ಗೆ ಹೇಳ್ಬೇಕಂದ್ರೆ ಟೂ ಮಾರ್ಕ್ಸು ಕ್ವಶನ್ ಅದಾವು ಆ್ಯಂಡ್ ತ್ರೀ ಮಾರ್ಕ್ಸ್ ಕ್ವಶನ್ ಅದಾವು ಫೈವ್ ಮಾರ್ಕ್ಸ್ ಕ್ವಶನ್ ಅದಾವು ಈ ಎಂಟೈರ್ ಪಿ ಡಿ ಎಫ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತೈತಿ ಸೊ ಈಗ ವೀಡಿಯೋ ಬಿಟ್ಟು ಹೋಗ್ಬೇಡ್ರಿ ಲಾಸ್ಟ್ ವೀಡಿಯೋ ಎಂಡಿಂಗ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡಿರಿ ನಾನು ಈ ಥರ ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದು ಮತ್ತೆ ಹೇಳ್ತೇನೋ ಸೊ ವಿಡಿಯೋ ಲೈಕ್ ಮಾಡ್ಲಾಗ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ದಾಗ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಅಂತ ಒಂದು ಮಾಡೀನಿ ಆ ವೀಡಿಯೋ ನೀವು ನೋಡಿಲ್ಲ ಅಂದ್ರೆ ಅದ್ರ ಲಿಂಕು ಲಿಂಕ್ ಡಿಸ್ಕ್ರಿಪ್ಷನ್ದಾಗಿರ್ತದ ಈ ವಿಡಿಯೋ ನೋಡಿದ್ಮ್ಯಾಗ ಆ ವೀಡಿಯೋನ ಒಂದ್ಸರ್ತಿ ನೋಡಿರಿ ಸೊ ಏನು ಫಸ್ಟಿಗೆ ನೀವು ಟೂ ಮಾರ್ಕ್ಸ್ ಕ್ವಶನ್ಗಳು ನೋಡ್ಬೋದು ಇವೇನು ಅಲ್ಲ ಇಷ್ಟು ಕ್ವಶನ್ದಾಗ ನಿಮಗೆ ಬರ್ತದ ಇಷ್ಟು ಕ್ವಶನ್ ಬಿಷ್ಟು ಬೇರೆ ಬರ್ಬೋದು ಭಾಳ ಕಂದ್ರೆ ಭಾಳ ಕಡಿಮೆ ಚಾನ್ಸ್ ಇರ್ತದೆ ಬೇರೆ ಬರೋದ ಯಾಕಪ್ಪ ಅಂದ್ರೆ ನಾವು ಪ್ರತಿ ವರ್ಷ ರಿಪೀಟ್ ಆಗಿರೋ ಕ್ವಶನ್ಗಳ್ ತೋರ್ಸನ್ನ ನಿಮ್ಗೆ ಈಗ ಇವೇನು ಅಲ್ಲ ಪ್ರತಿ ವರ್ಷ ಇವಾಗ ರಿಪೀಟ್ ಆಗ್ತಿರ್ತಾವ ಸೊ ನೀವು ಏನು ಅಂತೀರಿ ಮ್ಯಾಥ್ಸ್ ಪಾಸ್ ಆಗೋದು ಭಾಳ ಕಠಿಣ ಹಂಗೆ ಹಿಂಗೆ ಅಂದ್ಕೊತಿರ್ತೀರಿ ಆರು ನಿಮ್ಮೊಂದು ಹೇಳಿ ಏನಾಗ ಮ್ಯಾಥ್ಸ್ ಸಬ್ಜೆಕ್ಟ್ ಪಾಸ್ ಆಗೋದ ಭಾಳ ಅಂದರೆ ಭಾಳ ಈಸಿ ಮ್ಯಾಥ್ಸ್ ಒಂದೇ ಅಲ್ಲ ನೀವು ಬೇಕಾದ ಸಬ್ಜೆಕ್ಟ್ ಇದ್ದರೂ ನೀವು ಆರಾಮಾಗಿ ಪಾಸ್ ಆಗ್ಬೋದು ಯಾಕಪ್ಪ ಅಂದರೆ ಈಗ ಎಜುಕೇಷನ್ ಸಿಸ್ಟಮ್ ಅಷ್ಟು ಈಸಿ ಆಗ್ತಾನೆ ಬರತೈತಿ ಈಸಿ ಅಂದ್ರೆ ನನಗೂ ಗೊತ್ತಾಗ್ತೈತಿ ಆದರೂ ಏನೂ ಇಲ್ಲ ಒಂದು ಎಲ್ಲ ಸಬ್ಜೆಕ್ಟ್ ಒಂದು ಹದಿನೈದು ಮಾರ್ಕ್ಸಿಂದಾರ ಬರೀಬೇಕು ನೀವು ಏನಾರ ಸೆಕೆಂಡ್ ಪಿ ಯು ಸಿ ಪೇಲ್ ಆಗ್ತಾನೋ ಹಂಗೆ ಅನ್ಕೊಂತಿದ್ರೆ ಈಗ ತಲೆ ಏನು ತೆಗೆದು ಇನ್ನೂ ಟೈಮ್ ಐತಿ ಲಾಸ್ಟ್ ಒನ್ ಡೇ ಓದಿ ನೀವು ಹದಿನೈದು ಮಾರ್ಕ್ಸ್ ತೊಗೊಳಕ್ ಆಗೋದಿಲ್ಲ ನಿಮ್ಮ ಕಡೆ ಸೊ ನೀವು ಹದಿನೈದು ಮಾರ್ಕ್ಸ್ ಸರ ಫಿಕ್ಸ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಆರಾಮಾಗಿ ಪಾಸ್ ಆಗ್ತೀರ ಹದಿನೈದು ಮಾರ್ಕ್ಸ್ ಫಿಕ್ಸ್ ಮಾಡ್ಕೊಂಡ್ರೆ ನೀವು ಈ ಟ್ವೆಂಟಿ ಈ ಒನ್ ಮಾರ್ಕ್ಸ ಎಮ್ ಸಿ ಕ್ಯೂ ಆವ ಇರ್ತಾವೆ ಅದ್ರಾಗ ಒಂದು ಐದರಿಂದ ಆರು ಮಾರ್ಕ್ಸ್ ಕರೆಕ್ಟ್ ಆದರೆ ಸಾಕು ಆರಾಮಾಗಿ ಪಾಸ್ ಆಗ್ತೀರಾ ಆ್ಯಂಡ್ ಪೇಪರ್ ಯಾರೂ ಖಾಲಿ ಕೊಟ್ಟು ಬರಾಕೊಬೇಡ್ರಿ ನಿಮಗೆ ಹೇಳೋದೊಂದು ಏನಪ್ಪ ಅಂದ್ರೆ ನಿಮ್ಗೆ ಅಪ್ಪಿ ಯಾಕೆ ಕ್ವಶನ್ ಒಂದು ಕ್ವಶನು ಬರಲಿಲ್ಲ ಅಂದ್ರೆ ಲಾಸ್ಟ್ ಎಂಡಿಂಗ್ ಟೈಮ ನೀವು ಒಂದು ಪೇಪರ್ ಖಾಲಿ ಕೊಟ್ಟು ಬರೋಕ್ಕೋಬೇಡ್ರಿ ನೀವು ಅದು ಯಾವ ಪಾಠದ ಮ್ಯಾಗೆ ಇರ್ತದಲ್ಲ ಆ ಪಾಠದ ಮ್ಯಾಗ್ ನಿಮ್ಗೆ ಏನು ಬರಲಿ ಏನು ಬರ್ತದೆ ಅದ ಲೆಕ್ಕನ ಬರ್ಬಿರಿ ಅದು ಅದು ಕ್ವೆಶನ್ ನಂಬರ್ ಹಾಕಿ ಅದು ನಿಮ್ಗೆ ಯಾವ ಲೆಕ್ಕ ಬರ್ತದೆ ಅದ ಲೆಕ್ಕಾರ ಬರ್ದು ಬರ್ರಿ ಯಾಕಪ್ಪ ಅಂದರೆ ಈ ವ್ಯಾಲ್ಯೂಮೇಶನ್ ಒಂದೊಂದು ಸರ್ತಿ ಹೆಂಗೆ ಇದು ಬೋರ್ಡ್ ಎಕ್ಸಾಮ್ ಹಾಕೈತಿ ಯಾರೂ ಫೇಲ್ ಮಾಡೋ ಉದ್ದೇಶದಿಂದ ಬಂದಿರಂಗಿಲ್ಲ ಎಲ್ಲರೂ ಪಾಸ್ ಮಾಡ್ಬೇಕಂತ ಇರ್ತಾರೆ ಸೊ ನೀವು ಕಾ ಪೇಪರ ಖಾಲಿ ಕೊಟ್ಟರೆ ನಿಮ್ಮನ್ನು ಮಾರ್ಕ್ಸ್ ಹೆಂಗೆ ಹಾಕ್ತಾರವ್ರ ಸೊ ಅದಕ್ಕೋಸ್ಕರ ಪೇಪರ್ ಯಾರು ಖಾಲಿ ಕೊಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನು ಬರ್ತದೆ ಅದನ್ನಾರ ಬರ್ಬೇರಿ ನಿಮ್ಗೆ ಆ್ಯಕ್ಚುಲಿ ಮ್ಯಾಥ್ಸ್ ಮ್ಯಾಥ್ಸ್ ಇಲ್ಲೋ ಮ್ಯಾಥ್ಸ್ ಏನು ಬೇಕಾದ ಬರಲಿ ಅದನ್ನ ಬರ್ಬೇರಿ ಯಾವ ಇಕ್ವೇಷನ್ ಬಂದರೆ ಈಕ್ವೇಶನ್ ಬೈರಿ ತೆರೆ ಬಂದ್ರೆ ತೆರೆ ಬೈರಿ ಸೂತ್ರಗಳು ಬಂದರೆ ಸೂತ್ರ ಬರ್ರಿ ಏನು ಬರ್ತೈತಿ ಅದನ್ನ ಬೈರಿ ಪೇಪರ್ ಮಾತ್ರ ಖಾಲಿ ಕೊಟ್ಟು ಬರೋಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಇಲ್ಲಿಂದ ನಿಮ್ಗೆ ತ್ರೀ ಮಾರ್ಕ್ಸ್ ಕ್ವಶನ್ಗಳು ಸಿಗ್ತಾವ ಸೊ ತ್ರೀ ಮಾರ್ಕ್ಸ್ ಕ್ವಶನ್ ಇವಾಗ ರಿಪೀಟೆಡ್ ಹಾಕವ ಆಲ್ಮೋಸ್ಟ್ ಮ್ಯಾಥ್ಸ್ದಾಗ ರಿಪೀಟೆಡ್ ಕ್ವಶನ್ಗಳು ಭಾಳ ಇರ್ತಾವ ಕೆಲವೊಂದಿಷ್ಟು ಬೆಸ್ಟ ಒಂದು ಹತ್ತು ಮಾರ್ಕ್ಸ್ ಅದು ರಿಪೀಟ್ ಆಗೋಂಗಿಲ್ಲ ಹೊರತು ಉಳಕಿದ್ದು ಎಲ್ಲ ರಿಪೀಟ್ ಆಗತಾನೆ ಇರ್ತಾವೆ ನೀವು ಇವನ್ನೆಲ್ಲ ಏನಾರು ಪ್ರ್ಯಾಕ್ಟೀಸ್ ಮಾಡಿದ್ದ ಆತಪ್ಪ ಅಂದ್ರೆ ಆರಾಮಾಗಿ ಎ ಟಿ ಔಟ್ ಆಫ್ ಎ ಟಿ ಸ್ಕೋರ್ ಮಾಡ್ಬೋದು ನೀವೇನೂ ಇಲ್ಲ ನೀವು ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಫೋರ್ ಮಾರ್ಕ್ಸ್ ಇರ್ತದ ನೀವು ಯಾಕೆ ನಿಮ್ಮದು ಓವರಲ್ ಆ ತರ್ಟಿ ಓವರಲ್ ಹಿಡ್ ತರ್ಟಿ ಫೈ ಹಾಕ್ಬೇಕಾಗ್ತದೆ ಸೊ ಓವರಾಲ್ ಆಲ್ಮೋಸ್ಟ್ ಎಲ್ಲ ಕಾಲೇಜ್ದಾಗ ಕೊಟ್ಟಿರ್ತಾರೆ ಅನ್ಕೋತಾನು ನಿಮ್ಮ ಕಾಲೇಜ್ದಾಗ ನಿಮಗೆ ಓರಲ್ ಎಷ್ಟು ಬಿದ್ದಿರ್ತಾವೆ ನಿಮ್ಗೆ ಗೊತ್ತಿರ್ತದೆ ಈಗ ಆಲ್ರೆಡಿ ನಿಮ್ಗೆ ತೋರ್ಸಿ ಹಾಕಿರ್ತಾರವ್ರ ನಿಮ್ಮ ಓರಲ್ ಎಷ್ಟು ಬಿದ್ದು ಕಮೆಂಟ್ ಮಾಡಿ ಹೇಳಿ ಸೊ ನಿಮ್ಮ ಓರಲ್ ಆ್ಯಂಡ್ ಈ ಥರ ಮಾರ್ಕ್ಸ್ ಹಿಡಿದು ತರ್ಟಿ ಫೈವ್ ಪ್ಲಸ್ ಆದರೆ ಸಾಕು ತರ್ಟಿ ಫೈವ್ ಆದರೂ ನೀವು ಆದಂಗೆ ಓರಲ್ ಬಿಟ್ಟು ನೀವು ಇದ್ರಾಗ ಟ್ವೆಂಟಿ ಫೋರ್ ತೋದಂದ್ರೆ ಸಾಧ್ಯ ಆಗೋಂಗಿಲ್ಲ ನೀವು ಪಾಸ್ ಆಗಂಗಿಲ್ಲ ಬೋರ್ಡ್ ತಿಂ ಫೇಲ್ ಹತ್ತೆ ಬರ್ತದ ನಿಮ್ಗೆ ಏನಾರು ಓರಲ್ ಕಡಿಮೆ ಬಿದ್ದಿದಪ್ಪ ಅಂದ್ರೆ ಈಗ ಜಾಸ್ತಿ ಸ್ಕೋರ್ ಮಾಡ್ಕೊರಿ ಇಲ್ಲಾಂದ್ರೆ ನೀವು ಪಾಸಾಗಂಗಿಲ್ಲ ಟ್ವೆಂಟಿ ಫೋರ್ ಬಿದ್ದರೆ ಪಾಸ್ ಆಗೋಂಗಿಲ್ಲ ನಿಮ್ಗೆ ಓರಲ್ಲಿ ಏನರ ಟೆನ್ ಲೆವೆನ್ ಮ್ಯಾಕ್ ಬಿದ್ದಿದ್ದು ಅಂದರೆ ಆರಾಮಾಗಿ ಪಾಸ್ ಆಗ್ತೀರಾ ಇಷ್ಟ ಏನೂ ಇಲ್ಲ ಮ್ಯಾಥ್ಸ್ ಈಸಿನೂ ಫುಲ್ಲು ಪಾಸಿಂಗ ನೀವು ವೀಡಿಯೋಸ್ಗಳು ನೋಡಿರಿ ನಾ ಪಿಕ್ಸ್ ಕ್ವಶನ್ಗಳು ವಿಡಿಯೋನು ಮಾಡಿದನು ಚಾನಲ್ ಒಂದು ಸರ್ತಿ ಚಕೌಟ್ ಮಾಡಿರಿ ಆ್ಯಂಡ್ ನಮ್ಮದು ಒನ್ ಕೆಗೆ ಭಾಳ ರೀಚ್ ಅದ ಚಾನಲ ಸೊ ಪ್ಲೀಸ್ ಕಂಪ್ಲೀಟ್ ಮಾಡಿರಿ ಒನ್ ಕೆ ಸಬ್ಸ್ಕ್ರೈಬಾ ನೀವು ಇಲ್ಲೇನು ನೋಡಾತಿರಿ ಇವ ಇವಾಗ ಕ್ವಶನ ಬರ್ತಾವೆ ಆಲ್ಮೋಸ್ಟ್ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಾಗ ಬರ್ತಿರ್ತಾವೆ ರಿಪೀಟೆಡ್ ಕ್ವಶನ್ಗಳ ನಾ ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಾತಿರ್ತಾನೆ ಅಂದ್ರೆ ಮುಂದೆ ಜೋರು ಹೊಂಟನು ನೀವು ಹಿಂದಾಡೆ ಪಿ ಡಿ ಎಫ್ ಡ್ರಾವ್ ಮಾಡಿದ್ಮಕೆ ಒಂದು ಸರ್ತಿ ನೀಟಾಗಿ ನೋಡ್ಕೋರಿ ಮತ್ತು ಇಲ್ಲಿ ಟೂ ಮಾರ್ಕ್ಸ್ ಇದು ಬೇರೆ ಪಾರ್ಟನ್ ಮ್ಯಾಗ ನೆಕ್ಸ್ಟ್ ತ್ರೀ ಮಾರ್ಕ್ಸ್ ಟೋಟಲ್ ಇದೆ ಎಷ್ಟು ಪಾ ಅಂದ್ರೆ ಟ್ವೆಂಟಿ ಫೋರ್ ಪೇಜ್ ಇದೆ ಪಿ ಡಿ ಎಪ್ಪ ಟ್ವೆಂಟಿ ಫೋರ್ ಪೇಜಲ್ಲಿ ನೀವು ಟ್ವೆಂಟಿ ಫೋರ್ ಎಲ್ಲ ಓದಬೇಕಂತಿಲ್ಲ ಇದು ಬರೀ ಒಂದೊಂದು ಲೆಸನ್ ಮ್ಯಾಗಿಂದು ಓದ್ಬೋದು ನೀವು ನಿಮಗೆ ಬ್ಲೂಪ್ರಿಂಟ್ ಪ್ರಕಾರ ಅನಾಲಿಸಿಸ್ ಮಾಡಿ ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನು ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದು ಹೇಳಿ ನಿಮ್ಗೆ ನಿಮ್ಗೆ ಲೆಕ್ಕ ಅರ್ಥ ಆಗ್ಲಿಲ್ಪ ನನಗೆ ಲೆಕ್ಕ ತಿಳಲಿಲ್ಲ ಮ್ಯಾಥ್ಸ್ ಬಿಡ್ಸೋಕೆ ಬರೋದಿಲ್ಲ ಅಂದರೆ ಏನು ಮಾಡ್ರಪ್ಪ ಅಂದರೆ ಫಿಕ್ಸ್ ಕ್ವಶನ್ಗಳು ಇರ್ತಾವೆ ಆ ಫಿಕ್ಸ್ ಕ್ವಶನ್ಗಳ ನೀವು ಆಲ್ಮೋಸ್ಟ್ ನೀವು ಬಯಪಟ್ರೆ ಹಾಕೊಂಡು ಹೋಗಿರಿ ಓದ್ಕೊಂಡು ಹೋಗ್ರಿ ಏನು ಮಾಡ್ಕೊಂಡು ಹೋಗ್ರಿ ಹೋಗ್ರಿ ಅಷ್ಟು ನೀವು ಇಲ್ಲಿ ಬರೀಬೇಕು ಆ ಕ್ವಶನ್ ನೀವು ಆನ್ಸರ್ ಬರೀಬೇಕು ಒಂದು ಹದಿನೈದು ಮಾರ್ಕ್ಸ್ ಮ್ಯಾಗೆ ಬರಿಬೇಕು ಅಷ್ಟು ನೀವು ಬರೆಯಬೇಕು ನೀವು ಅದನ್ನು ಒಂದು ನಿಮ್ಗೆ ಅದನ್ನು ಲೆಕ್ಕ ತಿಳಿಲಿಲ್ಲೋ ಒಂದು ತೆರಮ್ ಇರ್ತದೆ ಈಗ ಆ ಥೆರಾಮ್ ನಿಮ್ಗೆ ಅರ್ಥ ಆಗಲಿಲ್ಲೋ ನಿಮ್ಗೆ ಅದನ್ನು ನೋಡಲ್ಲ ಬಿಡ್ಸೋಕೆ ಬರಲಿಲ್ಲಪ್ಪ ಅಂದ್ರೆ ಅದನ್ನೇ ಒಂದು ಹತ್ತು ಹದಿನೈದು ಸರ್ತಿ ಬರ್ತೀಗಿರಿ ಅದನ್ನ ನೀವು ಬಯ್ಟಾಕಿರಿ ಅಲ್ಲಿ ನೀವನ್ನ ಹೆಂಗೆ ಬರ್ದು ಏನು ಬರ್ದು ಯಾರು ಕೇಳೋಕೆ ನಿಮ್ಮ ಚಾನ್ಸ್ ಇರೋಂಗಿಲ್ಲ ಯಾರು ಕೇಳೋಂಗಿಲ್ಲ ಎಕ್ಸಾಮ್ ಎಕ್ಸಾಮ್ ಅಂದ್ರೆ ನೀವು ಯಾರೋ ಅವ್ರು ಯಾರೋ ನೀವು ಅದನ್ನು ಹೆಂಗೆ ಬರಿತೀರಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಬರದೇರಿಲ್ವ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಅದ್ರ ಮ್ಯಾಗ ಮಾರ್ಕ್ಸ್ ಸಿಗ್ತದೆ ನೀವು ಅದನ್ನು ಬಯ್ಟ ಹಾಕ್ಕೊಂಡು ಹೋದ್ರಪ್ಪ ಅಂದ್ರೆ ಆರಾಮಾಗಿ ಬರಿತೀರಿ ಯಾವುದೂ ಟೆನ್ಷನ್ ಇರೋಂಗಿಲ್ಲ ಇನ್ನೂ ಒಂದು ಡೇ ಟೈಮ್ ಅದ ಆರಾಮಾಗಿ ನೀವು ಬರಿಬೋದು ಪಾಸ್ ಆಗ್ಬೋದು ಇವತ್ತೊಂದು ರಾತ್ರಿ ನೀವು ಕಷ್ಟಪಟ್ಟಿರಪ್ಪ ಅಂದ್ರೆ ಓದಿ ಆರಾಮಾಗಿ ಪಾಸ್ ಹಾಕ್ತಿರಾ ಯಾರೂ ಫೇಲ್ ಆಗಂಗಿಲ್ಲ ಸೊ ಫೇಲ್ ಹಾಕನು ಹಂಗೆ ಹಿಂಗೆ ಕಮೆಂಟ್ ಹಾಕತ್ತೀರಿ ಎಕ್ಸಾಮ್ದಾಗ ಸೊ ಫುಲ್ ಅಂದ್ರೆ ಫುಲ್ ಈಸಿ ಇರ್ತದೆ ನಾವು ನಿಮಗೆ ಸಪೋರ್ಟ್ ಮಾಡತ್ತವ ನೀವು ವರ್ಕ್ ಮಾಡಿರಿ ನಾವು ಹೇಳಿದಷ್ಟ ಆರಾಮಾಗಿ ಪಾಸ್ ಆಗ್ತೀರಾ ಏನೂ ಇಲ್ಲ ನಿಮ್ಮ ಕಡೆ ಎಕ್ಸಾಮ್ ಹೆಂಗೆ ನಡೆಯತ್ತಾವ ಅನ್ನೋದು ಕಮೆಂಟ್ ಹಾಕ್ಯಾವ್ರಿ ಸೊ ಭಾಳ ಸ್ಟ್ರಿಕ್ ನಡೆಯುತ್ತವೆ ಲೂಸ್ ನಡೆಯುತ್ತವೆ ಮೀಡಿಯಮ್ದಾಗ ನಡಿಯತ್ತವು ಸೊ ಅದನ್ನೂ ಕಮೆಂಟ್ ಹಾಕ್ಯಾವ್ರಿ ಏನೂ ಇಲ್ಲ ರೀ ನೀವು ಆರಾಮಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಇರ್ಬೋದು ನೀವು ಅರ್ಥ ಮಾಡ್ಕೊರಿ ಒಂದು ಹದಿನೈದು ಮಾರ್ಕ್ಸಿಂದ ಪಾ ಬರ್ದಿರಪ್ಪ ಅಂದರೆ ನೀವು ಆರಾಮಾಗಿ ಪಾಸ್ ಆಗ್ತಿರಿ ಯಾವುದೂ ಟೆನ್ಷನ್ ಇರೋಂಗಿಲ್ಲ ನಿಮಗೆ ನೀವು ಇಲ್ಲಿವರೆಗೂ ವೀಡಿಯೋ ನೋಡಾತೀರಪ್ಪ ಅಂದ್ರೆ ಇದೆಲ್ಲ ನಾವು ಹೇಳೋ ಪಾಯಿಂಟ್ಗಳು ನಿಮ್ಗೆ ಅರ್ಥ ಆಗದಿರ್ತವೆ ಸೊ ಇಲ್ಲಿ ನೆಕ್ಸ್ಟ್ ಬೇರೆ ಲೆಸನ್ ಫೈವ್ ಮಾರ್ಕ್ಸ್ ಕ್ವಶನ್ಗಳದವ ಆ್ಯಂಡ್ ನೀವು ಒನ್ ಮೋರ್ ಥಿಂಗ್ ಇನ್ನೊಂದು ಏನು ಹೇಳಪ್ಪ ಅಂದರೆ ಮ್ಯಾಥ್ಸ್ ಪೇಪರ್ ನಾಳೆ ಏನಾರು ನಿಮಗೆ ಈಸಿ ಬಂತು ಮ್ಯಾಥ್ಸ್ ಪೇಪರ್ ಈಸಿ ಬರ್ತಾರೆ ನೀವು ಬಯೋ ಪೇಪರ್ ಫುಲ್ ಆಗಿ ಹೋಗಿರಿ ಹಂಡ್ರೆಡ್ ಪರ್ಸೆಂಟ್ ಬಯೋ ಪೇಪರ್ ಟಪ್ ಬರ್ತದೆ ಮ್ಯಾಥ್ಸ್ ಪೇಪರ್ ಈಸಿ ಬತ್ತಪ್ಪ ಅಂದ್ರೆ ಬಯೋ ಹಂಡ್ರೆಡ್ ಪರ್ಸೆಂಟ್ ಟಪ್ ಬಂದೇ ಬರ್ತದೆ ಅಥವಾ ಮ್ಯಾಥ್ಸ್ ನಾಳೆ ಕಟ್ಟಿನ್ ಬತ್ತಪ್ಪ ಅಂದ್ರೆ ಬಯೋಲಜಿ ಈಸಿ ಬರ್ಬೋದು ಹೇಳೋಕ್ಕೆ ಬರೋಲ್ಲ ಅದು ಕಟ್ಟಿನ್ ಬಂದರೂ ಬರ್ಬೋದು ಯಾಕಪ್ಪ ಅಂದರೆ ಇದು ಬೋರ್ಡ್ ಎಕ್ಸಾಮ್ ಆಗ್ತದೆ ಆಲ್ಮೋಸ್ಟ್ ರಿಪೀಟ್ ಆಗೋದಿದ್ದಪ್ಪ ಅಂದರೆ ಮ್ಯಾಥ್ಸ ಬಯೋ ಇವು ಭಾಳ ಕೋನ್ಮರ್ಜೆಸಿಯನ್ನು ಹೊಂದಿರ್ತಾವ ಈ ಥರ ಯಾವ್ದಾರ ಒಂದು ಟಪ್ ಬರ್ತದೆ ಯಾವ್ದಾರ ಒಂದು ಸ್ವಲ್ಪ ಈಸಿ ಬರ್ತಿರ್ತದೆ ನೀವು ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತದ ಆಲ್ಮೋಸ್ಟ್ ನೀವು ಫಸ್ಟ್ ಯು ಎಕ್ಸಾಂಪಲ್ ನೋಡ್ಬೋದು ಈಗ ಫಸ್ಟ್ ಪ್ಯೂದವ್ರಿಗೆ ಮ್ಯಾಥ್ಸ್ ಪೇಪರ್ ಪಿಕ್ಸ್ ಕ್ವಶನ್ ಆಲ್ಮೋಸ್ಟ್ ಹೋದ ವರ್ಷ ಯಾವ್ಯಾವ ಇದ್ದುಲ್ಲ ಅವರು ರಿಪೀಟ್ ಆಗಿದಾವೆ ಆಪ್ಷನ್ ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಬಿ ತ್ರಾಗು ಪಾರ್ಟ್ ಸಿ ತ್ರಾಗು ಆತು ಆಲ್ಮೋಸ್ಟ್ ಪಿಕ್ಸ್ ಕ್ವಶನ್ಗಳು ಬಂದು ಆರ ಬಯೋ ಎಕ್ಸಾಮ್ ಅವ್ರಿಗೆ ಇಷ್ಟು ಟಪ್ ಆತಂದ್ರೆ ಭಾಳ ಅಂದ್ರೆ ಭಾಳ ಟಪ್ ಇತ್ತು ಕ್ವಶನ್ ಪೇಪರ ಸೊ ನಿಮಗೂ ಅದು ಆಗೋ ಚಾನ್ಸಸ್ ಇರ್ತದೆ ನೀವು ಸ್ವಲ್ಪ ಎನಾಲಿಸಿಸ್ ಮಾಡ್ಕೊಂಡು ಹೋಗ್ರಿ ನಾಳೆ ನಿಮ್ಗೆ ಮ್ಯಾಥ್ಸ್ ಪೇಪರ್ ಹೆಂಗೆ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ನೆಕ್ಸ್ಟ್ ಕೆಮಿಸ್ಟ್ರಿ ಅಂತೂ ಆಲ್ಮೋಸ್ಟ್ ಟಪ್ ಬರತ್ತದ ಕ್ವಶನ್ ಪರ ಅದಕ್ಕೋಸ್ಕರ ನಮ್ಮ ಚಾನಲ್ ನೀವು ಇರ್ರಿ ನಾವು ನಿಮಗೆ ಪಾಸಿಂಗ್ ಪೈಕಿ ವೀಡಿಯೋಸ್ಗಳು ಥರ ಇರ್ತಾವ ಸೊ ಇಲ್ಲಿವರೆಗೂ ನೀವು ವೀಡಿಯೋ ನೋಡಾತೀರಿ ಅಂದರೆ ಇದು ಎಂಟೈರ್ ಪಿ ಡಿ ಎಫ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ ಲಾಸ್ಟ್ ಇನ್ನೊಂದು ಚಾರ್ಜ್ ಸೇತನೋ ಆ್ಯಂಡ್ ಆಲ್ಮೋಸ್ಟ್ ನೀವು ನಮ್ಮ ಚಾನಲ್ ಇನ್ನೂವರೆಗೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಒನ್ ಕೇಗ್ ರೀಚ್ ಅದವು ಸೊ ನಿಮ್ಮ ಸಪೋರ್ಟ್ ಬೇಕು ನಮಗೆ ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್